ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟ ಸ್ತ್ರೀಯನ್ನು ಹೇಗೆ ವಶೀಕರಣ ಮಾಡಿಕೊಳ್ಳಬಹುದು ಎಂದು ಇವತ್ತಿನ ಈ ವಿಡಿಯೋ ಮುಖಾಂತರ ನೋಡೋಣ. ಬನ್ನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಈ ತಂತ್ರದಿಂದ ಸ್ತ್ರೀಯನ್ನು ನಿಮ್ಮ ಪ್ರೀತಿಯಲ್ಲಿ ಬೀಳಿಸಿಕೊಳ್ಳಬಹುದು. ನಿಮ್ಮನ್ನು ಪ್ರೀತಿಸಿದವರು, ನಿಮಗೆ ಮೋಸ ಮಾಡಿದವರು ಮತ್ತು ಪ್ರೀತಿಯಲ್ಲಿ ತೊಂದರೆ ಇದ್ದವರು ಈ ತಂತ್ರವನ್ನು ಮಾಡಬಹುದು. ಈ ವಿಡಿಯೋವನ್ನು ಗಮನವಿಟ್ಟು ಪೂರ್ತಿಯಾಗಿ ನೋಡಿ. ನಾನು 100% ಗ್ಯಾರಂಟಿ ಕೊಡ್ತೀನಿ, ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟವರನ್ನು ನಿಮ್ಮ ಬಳಿ ಬರುವ ಹಾಗೆ ಮಾಡಿಕೊಳ್ಳಬಹುದು. ಬನ್ನಿ ವೀಕ್ಷಕರೇ, ತಂತ್ರ ಮಾಡುವುದು ಹೇಗೆ ಎಂದು ನೋಡೋಣ. ಈ ತಂತ್ರವನ್ನು ಶನಿವಾರದಂದು ಅಥವಾ ಶುಕ್ರವಾರದಂದು ಮಾಡಬೇಕು. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಮೊದಲು ಬರುತ್ತದೆ. ಈ ತಂತ್ರ ಮಾಡುವುದಕ್ಕೆ ಕಪ್ಪು ಮಣಿಯ ಸರ ಬೇಕಾಗುತ್ತದೆ. ಆ ಸರದಲ್ಲಿ 108 ಮಣಿಗಳು ಇರಬೇಕು. ದಯವಿಟ್ಟು ವೀಕ್ಷಕರೇ, ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಬನ್ನಿ ವೀಕ್ಷಕರೇ, ಈ ತಂತ್ರ ಹೇಗೆ ಮಾಡುವುದು ಎಂದು ಹೇಳ್ತೀನಿ. ಕಪ್ಪು ಮಣಿಯ ಸರ ತೆಗೆದುಕೊಳ್ಳಬೇಕು. ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಇರುವ ಸರ ತೆಗೆದುಕೊಳ್ಳಿ. ಆ ಸರದಲ್ಲಿ ಒಟ್ಟು 108 ಮಣಿಗಳು ಇರಬೇಕು. ನಂತರ ಒಂದು ಮಂತ್ರವನ್ನು ಹೇಳಬೇಕು. ಆ ಸರವನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು 108 ಬಾರಿ ಜಪಿಸಬೇಕು, ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ. ಆ ಮಂತ್ರ ಯಾವುದು ಎಂದು ನೋಡೋಣ. ಬನ್ನಿ. ಓಂ ರೀಂ ಶ್ರೀಂ ಕ್ರೀಂ ಚಾಮುಂಡಾಯ್ ವಾಯುಷುನೆ ಅಮುಕಿ ಮೇ ವಶಂ ಪಟ್ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ಆದರೆ ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. ಈ ತಂತ್ರದಿಂದ ನೀವು ಯಾರನ್ನು ಬೇಕಾದರೂ ಸಹ ನಿಮ್ಮ ವಶ ಮಾಡಿಕೊಳ್ಳಬಹುದು. ಈ ರೀತಿ ಶ್ರದ್ಧೆಯಿಂದ ಮಾಡಿದರೆ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.